ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು ನಮಗೆ ಯಾವಾಗಲೂ ಯುಗಾದಿಗೆ ಬರುತ್ತೆ ಬಟ್ ಸ್ಟಾರ್ಟ್ ಆದಾಗ ನಮ್ಮದು ಹೊಸ ಏನಾದರೂ ನೆಕ್ಸ್ಟು ಪ್ರಯತ್ನ ಇರ್ಬೋದು ಏನೇ ಮಾಡೋದೊಂದು ಇರ್ಬೋದು ನಾವು ಈ ದಿನನೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಯೋಜನೆ ಹಾಕ್ಕೊಂಡ್ರೆ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಗೋ ಥರ ಅದ್ರ ಜೊತೆಗೆ ನಾನು ಇವತ್ತಂದರೆ ಗ್ರೀನ್ ಚಿಕನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಒಂದು ಎರಡು ದೊಡ್ಡ ಈರುಳ್ಳಿ ಮತ್ತು ಒಂದು ಎರಡು ದೊಡ್ಡ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದಾರೆ ನಮ್ಮ ಭಾವ ಮಾಡ್ತಾ ಇರೋದು ಇದು ಬಂದುಬಿಟ್ಟು ಸಪ್ರೇಟ್ ಸಾಂಬಾರಿಗೆ ಹೇಳ್ಬಿಟ್ಟು ಫ್ರೆಂಡ್ಸ್ ಅದೇನು ಇದು ಮಾಡಿಬಿಡಿ ಬರೀ ನಾನು ಗ್ರೀನ್ ಚಿಕನ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಮೊದ್ಲು ಅದಕ್ಕೆ ಕೊತ್ತಂಬರಿ ಸೊಪ್ಪು ತುಂಬ ಇಟ್ಕೊಂಡಿದ್ದಾರೆ ಮತ್ತು ಒಂದು ಟೂ ತ್ರೀ ಅಷ್ಟು ಹಸಿ ಶುಂಠಿ ಇಟ್ಕೊಂಡಿದ್ದಾರೆ ಇದಕ್ಕೆ ಇದೆಲ್ಲ ಅಕ್ಕ ಅಲ್ಲಿ ಜಾರಿಗೆ ಇರೋದು ಬಂದುಬಿಟ್ಟು ಚಕ್ಕೆ ಲವಂಗ ಮತ್ತು ಜ ಚಕ್ಕೆ ಪುಡಿ ಮಾಡಿದ್ದು ಹಾಕ್ಕೊಂಡಿದ್ದಾರೆ ಹಸಿ ಶುಂಠಿ ಒಂದೆರಡು ಇಂಚು ಮತ್ತು ಇನ್ನೂ ಒಂದೆರಡು ಈರುಳ್ಳಿನ ಎಕ್ಸ್ಟ್ರಾ ಹಾಕ್ಕೊಂತಿದ್ದಾರೆ ನಮ್ಮ ಭಾವನೆ ಮಾಡಿದ್ದು ಅವ್ರಿಗೇನೋ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತೇಳಿ ನಾನೇ ಮಾಡಿದ್ರು ಮತ್ತು ಯಾವುದೇ ಥರದ ಟೇಸ್ಟಿಂಗ್ ಪೌಡ್ರನ್ನ ನಾವು ಇದರಲ್ಲಿ ಯೂಸ್ ಮಾಡಿಲ್ಲ ಮತ್ತು ನೋಡಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದಾರೆ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತುಂಬಾ ಹಸಿಮೆಣ್ಸಿನಕಾಯಿ ಹಾಕಿದರು ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಂಡಿದ್ದಾರೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದಾರೆ ಇದಿಷ್ಟು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಇಲ್ಲಿ ಚಿಕನ್ ರೆಡಿ ಇಟ್ಕೊಂಡಿದ್ದಾರೆ ತೊಳಿಲಿಕ್ಕೆ ಅಂತೇಳ್ಬಿಟ್ಟು ಇದು ಸ್ಯಾರಿ ಬಂದುಬಿಟ್ಟು ದೇವ್ರಿಗೇನೋ ಆರಕೆ ಮಾಡ್ಕೊಂಡಿದ್ರು ಅಕ್ಕ ಅದಕ್ಕೆ ಕೊಡೋಕ್ಕೆ ನಾವು ಕೂಡ ಅದಕ್ಕೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ದೇವ್ರಿಗೆ ಉಡಿಸ್ಬೇಕು ಅಂತೇಳ್ಬಿಟ್ಟು ನೋಡಿ ಇಲ್ಲಿ ಒಗ್ಗರಣೆಗೆ ಫಸ್ಟು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ನಾನು ಇದನ್ನು ತೋರಿಸ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು ಎರಡು ಕೆ ಜಿಯಷ್ಟು ಚಿಕನ್ಗೆ ಗ್ರೀನ್ ಗ್ರೇವಿ ಬರೀ ಗ್ರೀನ್ ಗ್ರೇವಿ ಗ್ರೀನ್ ಚಿಕನ್ ಮಾಡಲಿಕ್ಕೆ ನೋಡಿ ಇದಕ್ಕೆ ಕರ್ಬೇವು ಹಾಕೊತಾ ಇದ್ದಾರೆ ಒಗ್ಗರಣೆಗೆ ಮತ್ತು ಹಸಿಮೆಣಸು ಹಾಕ್ಕೊಂತ ಇದ್ದಾರೆ ಈರುಳ್ಳಿ ಎಲ್ಲ ನಾನು ಟೊಮೊಟೊನ ನೀವು ಆಮೇಲೆ ಸೆಂಟ್ರಲ್ಲಿ ಹಾಕ್ಬೋದು ಅಲ್ವಾ ಅಂತ ಕೇಳಿದೆ ಇಲ್ಲ ನಾವು ಇವಾಗಲೇ ಹಾಕಬೇಕು ಏನಕ್ಕೆ ಅಂತಂದರೆ ಅದು ನೀಟಾಗಿ ರಸ ಎಲ್ಲ ಬಿಟ್ಟು ತುಂಬ ಹುಳಿ ಥರ ಎಲ್ಲ ಏನು ಇರೋಲ್ಲ ಚೆನ್ನಾಗಿರುತ್ತೆ ಆದರೆ ಈ ಟೊಮೊಟೊ ತುಂಬ ಹಾಕ್ಕೋಬಾರ್ದು ಅಂತ ಹೇಳಿದ್ರು ಏಕೆಂದರೆ ಜಾಸ್ತಿ ಏನಾದ್ರು ಹಾಕೊಂಡ್ರೆ ಅದು ತುಂಬ ಆಗುತ್ತೆ ಇಲ್ಲ ನೀವು ಅದನ್ನ ಸ್ಕಿಪ್ ಮಾಡಿಬಿಟ್ಟು ಲೆಮನ್ ಬೇಕಾದ್ರೂ ಕೊನೆಗೆ ಯೂಸ್ ಮಾಡ್ಕೋಬೋದು ಅಂತಲೂ ಹೇಳು ರು ನಮ್ಮ ಬಾವ ನಾನು ಕೇಳಿದೆ ನೀವು ಯಾವಾಗಲೂ ಮಾಡ್ತಿರ್ತೀವಿ ಇಲ್ಲ ಸಮಟೈಮ್ಸ್ ಯಾವಾಗಾದ್ರೂ ಮಾಡಬೇಕು ಅನಿಸ್ತಾ ನನಗೆ ನೀವು ಮೂಡಿದ್ದಾಗ ಮಾಡ್ತೀನಿ ಆ ಥರ ಎಲ್ಲ ಇದ್ರು ಬಾವ ಸೊ ಹಂಗಾಗಿ ನೋಡಿ ಇಲ್ಲಿ ಚಿಕನೆಲ್ಲ ವಾಶ್ ಮಾಡ್ಕೊತಾ ಇದ್ದಾರೆ ವಾಶ್ ಮಾಡ್ಕೊಂಡು ಆ ಒಗ್ಗರಣೆ ಆಗಿರೋದಂಥ ಇದಕ್ಕೆ ಸ್ವಲ್ಪ ಹಾಕಿ ಅರಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಅದಕ್ಕೆ ಅದು ಸ್ವಲ್ಪ ನೀರು ಬಿಡಲಿಕ್ಕೆ ಅದರಲ್ಲಿ ಇರೋಂಥ ನೀರೆಲ್ಲ ಹಿಂಗೋಗಿ ಚಿಕನ್ ನೀರು ಬಿಡಲಿ ಅಂತೇಳ್ಬಿಟ್ಟು ಇವಾಗ ಪ್ಲೇಟ್ನ ಮುಚ್ತಾ ಇದ್ದಾರೆ ನೋಡಿ ಅದು ಮುಚ್ಚಿ ಇವಾಗ ನೀರು ಬಿಡ್ತಾ ಇದೆ ಸಲ ತಿರುವು ಕೊಡ್ತಾ ಇದ್ದಾರೆ ಇವಾಗ ರುಬ್ಬಿದಂತಹ ಏನು ಮಿಶ್ರಣ ಇತ್ತು ಅದನ್ನು ಇದ್ದಾರೆ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ತಾನೆ ಇದ್ದರು ಏಕೆ ಅಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಕೆಲವೊಂದು ಸಲ ತಳ ಹಿಡಿಯುತ್ತೆ ಅಂತೇಳ್ಬಿಟ್ಟು ಒತ್ತೋಗ್ಬಿಡುತ್ತೆ ಚಿಕನೆಲ್ಲ ಅಂತೇಳ್ಬಿಟ್ಟು ಭಾವ ಆ ಥರ ಮಾಡ್ತಾಯಿದ್ರು ಇವಾಗ ನೋಡಿ ಅದು ಗ್ರೀನ್ ಗ್ರೇವಿನ ಅದಕ್ಕೆ ಹಾಕ್ತಾ ಇದ್ದಾರೆ ನಿಜವಾಗ್ಲೂ ಫ್ರೆಂಡ್ಸು ಏನೂ ಟೇಸ್ಟಿಂಗ್ ಆಗಲಿ ಏನೂ ಉಪಯೋಗಿಸಿಲ್ಲ ನ್ಯಾಚುರಲ್ಲಾಗಿ ಎಲ್ಲ ಸಿಗ ಅಂಥದ್ದನ್ನೇ ಈ ಹಸಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಅದನ್ನೇ ಯೂಸ್ ಮಾಡಿದ್ರು ಯಾವುದೇ ಒಂದು ಗರಂ ಮಸಾಲ ಪೌಡ್ರ್ ಇರ್ಬೋದು ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇರ್ಬೋದು ಚಿಕನ್ ಮಸಾಲ ಆ ಥರ ಏನೂ ಯೂಸ್ ಮಾಡಲಿಲ್ಲ ಅವರು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಚಪಾತಿಗೆಲ್ಲ ಅಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದಿಷ್ಟು ಮಾಡಿದ್ರು ಇದಿಷ್ಟು ಮಾಡಿದ ನಂತರ ಅವರು ಸ್ವಲ್ಪ ಮನೇಲೇ ಉಪ್ಪು ಮಾಡಿದಂತಹ ಧನ್ಯ ಬರೀ ಪ್ಲೈನ್ ಧನ್ಯ ಪುಡಿ ಮತ್ತು ಖಾರದ ಪುಡಿನೂ ಸ್ವಲ್ಪ ಕೊನೆಗೆ ಹಾಕಿದ್ರು ಒಂದು ಸ್ವಲ್ಪ ಅದು ಒಂದು ಅದಕ್ಕೆ ಬೇಕು ಬಿಟ್ಟು ನೋಡಿ ಇವಾಗ ಹಾಕ್ತಾ ಇದ್ದಾರೆ ಧನ್ಯ ಪುಡಿ ಅಷ್ಟೇ ಅಷ್ಟೇ ಹಾಕಿದ್ದು ಅವರು ಜಾಸ್ತಿನೂ ಹಾಕಲೇ ಇಲ್ಲ ಮತ್ತು ಖಾರದ ಪುಡಿ ಮಾತ್ರ ಇನ್ನೂ ಹಾಕ್ತಿರು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಅಷ್ಟು ಹಸಿಮೆಣ್ಸೆಲ್ಲ ಹಾಕಿದ್ರು ಚೆನ್ನಾಗಿತ್ತು ಮಾತ್ರ ತುಂಬ ಖಾರ ಇದ್ರೂ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಿಮ್ಗೆ ಇದು ಇಷ್ಟ ಆಯಿತು ಅಂತಂತಂದರೆ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಮತ್ತು ನಾವು ನ್ಯೂ ಇಯರ್ಗೆಲ್ಲ ಅಲ್ಲೇ ಇರೋದರಿಂದ ಅಮ್ಮನ ಮನೇಲಿದ್ವಿ ಸೊ ಹಂಗಾಗಿ ಅಪ್ಪಾಜಿ ಕೇಕ್ ತಂದಿದ್ರು ಅವರು ಈ ಸಲ ಏಕೋ ಎರಡು ಕೇಕ್ ತೊಗೊಂಬಂದಿದ್ರು ಸೊ ನಾವು ಒಂದು ಬಾಯ್ ಬಾಯ್ ಮತ್ತು ಒಂದು ವೆಲ್ಕಮ್ ಅಂತ ರಿಸೀವ್ ಮಾಡ್ಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಇಲ್ಲಿ ಫೈನಲ್ ಆಯಿತು ಅದು ಇವಾಗ ಕೊತ್ತಂಬರಿ ಸಪ್ಪಾಕಿ ಅದನ್ನು ಕ್ಲೋಸ್ ಮಾಡಿದ್ರೆ ನಮ್ಮದು ಗ್ರೇವಿ ಇಷ್ಟೊತ್ತಿಗೆ ಸ್ಟವ್ ಎಲ್ಲ ಆಫ್ ಮಾಡಿದ್ದಾರೆ ಜಸ್ಟ್ ಮೇಲ್ಗಡೆ ಕೊತ್ತಂಬರಿ ಸೊಪ್ಪಾಕಿ ಬಿಡ್ತಾ ಇದ್ದಾರೆ ನೋಡಿ ಇಲ್ಲಿ ನನ್ನ ಮಕ್ಕಳೆಲ್ಲ ಕೇಕ್ ಕಟ್ ಮಾಡಿದ್ದಾರೆ ಒಂದು ಬಾಯ್ ಬೈ ಟೂ ತೌಸಂಡ್ ಟ್ವೆಂಟಿ ತ್ರೀ ವೆಲ್ಕಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳ್ಬಿಟ್ಟು ನನ್ನ ತಮ್ಮ ನನ್ನ ತಂಗಿ ಪಾಪು ಮತ್ತು ನನ್ನ ಮಕ್ಕಳಿಬ್ಬರು ಎಲ್ಲ ಸೇರ್ಕೊಂಡೆ ನೈಟ್ಟು ನಾವು ಇಷ್ಟು ಜನ ಎದ್ದಿದ್ವಿ ಅಮ್ಮ ಎಲ್ಲ ಟಯರ್ಡ್ ಆಗಿತ್ತು ಮಲಗಿಬಿಟ್ಟಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೀವೆಲ್ಲ ಯಾಕೆ ಯಾವ ರೀತಿ ಆಚರಿಸಿದ್ರಿ ಹೇಳಿ ನನ್ನ ತಮ್ಮನ ಮಗನೂ ಕೂಡ ಎದ್ದಿದ್ದೆ ನೋಡಿ ಇದು ಅವನೂ ಎದ್ದಿದ್ದಾನೆ ಚೆನ್ನಾಗಿದ್ದಾನೆ ಅವನ ಹೆಸ್ರು ಬಂದುಬಿಟ್ಟು ಅಂತ ಹೇಳ್ಬಿಟ್ಟು ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಿದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್